ಕೊಟ್ರಿ ಇದಕ್ಕೆ? ಇದಕ್ಕೆ ಒಂದು 45,000 ಕೊಟ್ಟೇನ್ರಿ ನಪ್ಪ ಸರ್. ಎಷ್ಟು ಲೀಟ್ರ್ ಬರ್ತೀರಿ ಅಲ್ಲಿ? ಇದು ಒಂದು 9-10 ಲೀಟ್ರ್ ಅಂತ ಕಂಪಲ್ಸರಿ ಬರ್ತೈತೆ. ಈ ಈಟಿನ ಕಡ್ಡಿ ನೋಡ್ರಿ, 2 ತಿಂಗಳ ಅಥವಾ ಹಾಕಿದೀವಪ್ಪ ಅಂತಂದ್ರ ಗರ್ಭ ನಿಂತಪ್ಪ ಅಂದ್ರೆ 7 ತಿಂಗಳ ಹಿಂಡ್ಬೋದು. ನಾನು ಏನಿಲ್ಲಪ್ಪ ಅಂದ್ರೆ ಒಂದ್ ಟೈಮಿಗೆ 40 ಲೀಟ್ರ್ ಕೊಡ್ತೀನಿ. ಬೆಳಿಗ್ಗೆ ಜಾಸ್ತಿನೇ ಕೊಡ್ತೇನ್ರಿ, ಸಂಜೆ ಮಾಡಿ 40 ಲೀಟ್ರ್ ಕೊಡ್ತೀರಿ? ಅಮೌಂಟ್ ಎಷ್ಟು ಆಗುತ್ತೆ ಸರ್ ಒಂದ್ ತಿಂಗಳಿಗೆ? ಒಂದ್ ತಿಂಗಳಿಗೆ ನೋಡ್ರಿ, ಒಂದ್ ಆಕಳ ಮಿನಿಮಮ್ ಅಂತಂದ್ರೆ 300 ಲೀಟ್ರ್ ಆಗುತ್ತೆ, 1,100 ಆಗುತ್ತೆ. ಇದ್ರ ಜೊತೆ ಇದ್ದು ನಾನು 2 ಫೇಲ್ ಆಗ್ಯಾವ್ರಿ ತರಗತಿನಾಗ. ನನಗ್ ಮಾಹಿತಿ ಇದ್ದಿದ್ದಿಲ್ಲ ಸ್ಟಾರ್ಟಿಂಗ್ ನಾಗ, ಯಾವದೇ ಅಲ್ಲಿ ಫುಡ್ ಇಡ್ಲಿ ಏನೇ ಮಾಡ್ಲಿ ಹೊಟ್ಟ ತಿಂದಿರು. ಮತ್ತೆ ನಾನು ಸಿನ್ನೂರ್ಗ ಹೋದೆ, ನಾನು ಮತ್ತೆ ಸಿನ್ನೂರ್ಗ ಸಿನ್ನೂರ್ಗ ಮತ್ತೆ 2 ಆಟೋ ತಗೊಂಡೆ. ಲಾಸ್ ಆಗ್ಯಾವ ಇಲ್ಲಿ ಸಾಯಾಕತ್ತ ಅಂದ್ರ ನಾ ಸಿನ್ನೂರ್ಗ ಹೋದೆ. ಇದ್ರ ಮಗಳ್ರಿ ಅದ್ರಿ, ಇದ್ರ ಮಗಳ್ ಇದನ್ನ ಅದ್ರ ಮಗಳ್ರಿ, ಇದನ್ನ ಅದ್ರ ಮಗಳ್ರಿ, ಇದ್ರ ಮತ್ತೆ ಇನ್ನೊಂದ್ ಬಿಳೇಕರ ಇದ್ರ ಮಗಳ್, ಇದ್ರ ಮಗಳ್. ಇವ್ ಏನೈತ್ರಿ, ಇದನ್ ತಗೊಂಬಂದಿದ್ದಾರೆ, ಅದನ್ನ ತಗೊಂಬಂದಿದ್ದ, ಅದನ್ನ ತಗೊಂಬಂದ್ರೆ ಇದು ಅಂದ್ರ ತಗೊಂಬಂದು ಒಂದು 5 ವರ್ಷ. ಆಮೇಲೆ ಬಾಲ್ಗೋಡ್ ಅಂತಾರ ನಿಮ್ಮ ಊರಿ ಸರ್? ನಮ್ ಕಡದ್ರ. ಸೊ ಇದು ಬೇರೆ ಪಾಯಿಂಟ್ ನ ಓನರ್ ಕೊಡಿವ್ರೆ. ಸೊ ಇಲ್ಲಿ ಎಲ್ಲ ಮಿಷಿನ್ಗಳಿವೆ, ಎಲ್ಲ ಕುಟ್ಟಿಗಳು ಮಿಷಿನ್ಗಳು ಒಳಗಿದೆ ಒಳಗದಾವ ತರಲೇ ಅಂತ ಇಲ್ಲ. ಬೇಡ 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 ಬೇಡ, ಎಲ್ಲ ಮನೆಯಲ್ಲಿ ಇವರು ಡೈರಿ ಮಾಡ್ಕೊಂಡ್ ಬರ್ತಾರೆ. 2018ರಲ್ಲಿ ಇವರು ಕೂಡ ಒಂದು ಡೈರಿ ಫಾರ್ಮ್ ತಂದಿದ್ದಾರೆ. ಇವರು ಎಲ್ಲ ಹೋಗಿ ಒಂದು ಕೇಂದ್ರ ಮಾಡ್ಕೊಂಡು ಊರಲ್ಲಿ ಹಾಲ ಸಂಘ ಮಾಡ್ಕೊಂಡು ನನ್ನ ಹಾಲು ಹೋದ್ರೆ ಸಾಕಂತ ಹೇಳ್ಕೊಂಡು ಮುಂದೆನೆ ಡೈರಿ ಇಟ್ಕೊಂಡು ಮುಂದೆನೆ ಹಾಲು ಹಾಕಂತ ಹೇಳ್ಬಿಟ್ಟಿದ್ದಾರೆ. ಸೊ ಸ್ವಂತ ಒಂದು ಬಿಸಿ ಇರ್ಬೇಕಂತ ಇವರೊಂದು ಕ್ಲಾರಿಟಿ. ಸೊ ಇದೆಲ್ಲ ನೋಡ್ತಿರ್ ಗೊತ್ತಾಗುತ್ತೆ, ಪ್ರತಿಯೊಬ್ರು ಕೂಡ ಡೈರಿ ಮಾಡೋರು ಕೂಡ ನೋಡ್ಲೇಬೇಕು. ಸೊ ಅವರು ಒಂದು ಏನು ಆಫೀಸ್ ಎಲ್ಲ ಏನು ಇಲ್ಲ, ಸೈಲೆಂಟ್ ಆಗಿ ಲೈಟ್ ಆಗಿ ತಾವ ಇಟ್ಕೊಂಡಿದ್ದಾರೆ. ಯಾರು ಹಾಲು ಹಾಕ್ಲಿ ಬಿಡ್ಲಿ, ನಾನಂತ ಹಾಲು ಹಾಕ್ತೀನಿ ಅಂತ ಇಟ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟಿದೆ ಒಂದು ಟೇಬಲ್ ಇದೆ, ಒಂದು ಕುರ್ಚಿ ಇದೆ, ಒಂದು ಪಾಯಿಂಟ್ ಇದೆ, ಒಂದು ಮ್ಯಾಪ್ ಇದೆ, ಒಂದು ತೂಕ ಇದೆ ಅಷ್ಟೇ. ಅದ್ರ ಮಗಳೂರು ಇದೆ ಇದ್ರದ್ದು ಏನ್ರಿ ಹೆಣ್ಣು ಇದ್ರದ್ರಿ ಹೆಣ್ಗಾರ ಎಲ್ಲ ಹೆಣ್ಗಾರ. ಈ ಮ್ಯಾಟ್ ಇಲ್ಲಕ್ಕೆ ಹಾಕಿರಿ ಇದನ್ನ? ಆಯ್ತು, ಸುಮ್ಮನೆ ಇದು ಒಂದು ಆಕಳ ಸ್ವಲ್ಪ ಒಂದು ಸೈಡ್ ಮಕ್ಕಳಿ ಅಂತ ಹಾಕಿನ್ರಿ ಇದಕ್ಕೆ. ಇದು ಸ್ವಲ್ಪ ಹಾಲು ಜಾಸ್ತಿ ಬರ್ತಾರೆ ಸಿಕ್ಕಾಪಟ್ಟೆ. ಅಂದ್ರೆ ಒಳಗೆ ಕಟ್ತೀವಿ, ಎಲ್ಲರೂ ಮ್ಯಾಟ್ ಹಾಕಿದ್ರು ಮ್ಯಾಟ್ ಹಾಕಿಲ್ಲಲ್ರಿ ಅವ್ರಿಗೆ. ಒಳಗೆ ಮ್ಯಾಟ್ ಹಾಕಿ ಅಂದ್ರೆ ನಾ ಒಳಗೆ ಕಟ್ತಿದ್ದೇನ್ರಿ ಆಗ್ಲತ್ತ. ಇವಾಗ ಏನಕ್ಕೆ ಫ್ರೀ ಇರ್ಲಿ ಅಂತೇಳಿ ಇಷ್ಟೊತ್ತಿನಾಗ ವರ್ಕ್ ಕಟ್ಬಿಡ್ತೀವಿ. ಇಷ್ಟನೇ ವರ್ಕ್ ಕಟ್ರಿ? ಹಾ, ಇದು ಇದ್ರದ್ದು ಹೇಳ್ತೀರಿ ಜಸ್ಟ್ ಯಾವತ್ತಂದ್ರೆ ಏನು ಎಷ್ಟು ಸೋಲ ಏನಂತ? ಇದು ನಾ ತಗೊಂಬಂದಿರೋದ್ರಿ ಬೇರೆ ಕಡೆ, ಇಲ್ಲೇ ಇತ್ತು ಲೋಕಲ್ ಅನ್ರಿ. ನಾನು ಅಂದ್ರೆ ಇದು ನಾ ಮೊನ್ನೆ ತಗೊಂಬಂದಿವ್ರಿ. ಇದು ಒಂದು ಫಸ್ಟ್ನಾಗ ನನ್ನ ಬೈಲಿ ಕರ ಹುಟ್ಟಿರೋದು ಇದೇ ರೀ. ಇದು ಫಸ್ಟ್ನದ್ದು ಇದೆ? ಹಾ ರೀ. ಓಹೋ, ಅಂದ್ರೆ ಮನೆ ಮೇಲೆ ಬಂದಂಗ? ಹಾ ರೀ, ಮನೆ ಮೇಲೆ ಬಂದಾದ್ರೆ ಅಂದ್ರೆ ಇದು ಇಲ್ಲೇ ಲೋಕಲ್ ಹಾಕೋರಿ. ಇದು ಲೋಕಲ್ ಹಾಕಿ ಎಷ್ಟು ಕೊಟ್ರಿ ಇದಕ್ಕೆ? ಇದಕ್ಕೆ ಒಂದು 45,000 ಕೊಟ್ಟೇನ್ರಿ ನಪ್ಪ ಸರ್. 45,000 ಕೊಟ್ರಿ? ಎಷ್ಟು ಲೀಟ್ರ್ ಬರ್ತೀರಿ ಅಲ್ಲಿ ದೇವ್ರಿ? ಇದು ಒಂದು 9-10 ಲೀಟ್ರ್ ಅಂತ ಕಂಪಲ್ಸರಿ ಬರ್ತಾರೆ. ಒಂದ್ ಟೈಮ್ 9 ಲೀಟ್ರ್? ಹಾ, ಒಂದ್ ಟೈಮ್ 9 ಲೀಟ್ರ್. ಇದಿಷ್ಟು 6 ತಿಂಗಳು ಇಡ್ತೀರಿ, 3 ತಿಂಗಳು ಇಡ್ತೀರಿ? ಇದು ಜಾಸ್ತಿನೇ ಹೆಂಡ್ರಿ. ಎಷ್ಟು ಹಿಡಿತೀರಿ? ಒಂದು ನಾವು ಕರೆಕ್ಟಾಗಿ ಈಟಿನ ಕಡ್ಡಿ ನೋಡ್ರಿ, 2 ತಿಂಗಳ ಅಥವಾ ಹಾಕಿದೀವಪ್ಪ ಅಂತಂದ್ರ ಗರ್ಭ ನಿಂತಪ್ಪ ಅಂತಂದ್ರ ಅಂದ್ರೆ 7 ತಿಂಗಳ ಹಿಂಡ್ಬೋದ್ರಿ. ಈಟಿನ ಕಡ್ಡಿ ಹಾಕಿದ್ಮೇಲೆ ಹಾಕಿದ ನಂತರ ನಿಂತಂದ್ರ, ನಿಂದಿರ್ಲಿಲ್ಲ ಅಂತಂದ್ರ ಮತ ಇನ್ನ ಕಂಟಿನ್ಯೂ ಹೋಗುತ್ತೆ. ಕಂಟಿನ್ಯೂ ಹೋಗುತ್ತಾ ಅಂದ್ರೆ ಕಂಪಲ್ಸರಿ ನಿಂದಿರ್ಲೇಬೇಕು. ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಲೇಬೇಕ್ರಿ. ನಿಂದ್ರಿಗೆ ಮತ್ತೆ ಆಗ್ಲಿ ಸಮಸ್ಯೆ ಹಾಕು, ನಮ್ಗ್ ಟೈಮ್ ವೇಸ್ಟ್ ಆಗುತ್ತೆ. ಮೇಯ್ಸ್ಬೇಕಾಗತ್ತ ಮುಂದ್ ಹಂಗೆ ಮುಂದೆ, ಯಾಕಂದ್ರೆ ಐನ ಮುಂದ ಜಲ್ದಿ ಆಗಲ್ಲ. ಹೌದ್ರಿ, ಹಿಂಗಾಗತ್ರಿ. ಒಬ್ಬರಿಗೆ ಇದಕ್ಕೆ ಎಷ್ಟು 45 ಕೊಟ್ಟಿರಲ್ರಿ? ಹಾ, ಉಂಟು. 40 ಭಾಳ ಕಡಿಮೆ ಕೊಟ್ಟಿರಲ್ರಿ ಅಮೌಂಟ್? ಏನು ಇದು ಇಲ್ಲೇ ಲೋಕಲ್ದಾಗ ರೀ, ಅವ್ರಿಗೆ ಯಾಕಳ ಇದೆಲ್ಲ ಪೂರ ವೀಕ್ ಆಗಿತ್ತವ್ರಿ. ಓ, ಅಂದ್ರೆ ಅವರೆಲ್ಲ ಸಾಯ್ಬಿಡಲಿಕ್ಕೆ ಬಿಡಿದ್ರೆ ಸುಮ್ಮ ಅವ್ರು. ಹಿಂಗಾಗಿ ನಾನು ಇದು ಆಕಳು ಚಲೋ ಅದ ಅಂತೇಳಿ ನಾನು ಇದನ್ನ ಇತ್ತಂದ ಇಲ್ಲಿ ಡಸ್ಟ್ ಮಾಡಿ ಮೇಂಟೈನ್ ಮಾಡಕ್ಕೆ ಮೇಂಟೈನ್ ಮಾಡಕ್ಕೆ ಸರ್. ಈಗ ನಾವು ಒಂದು ಕೇಳ್ಪಟ್ಟೆ, ಇದು ಇದಕ್ಕೆ ನಾನು ಕೇಳ್ಪಟ್ಟೆ ಕೆಲವೊಂದಿಷ್ಟು ರೈತರು ಹೇಳಿದ್ರು, ಇದಕ್ಕೆ 20,000 ಆದಾಯ ಬಂದ್ರೆ 10,000 ಫೀಡ್ ಇಡ್ಬೇಕು, 10,000 ಲಾಭ ಪಡಿಬೇಕು ಅಂತಾರೆ. ಅದ್ರ ಬಗ್ಗೆ ಅಂದ್ರೆ ಏನ್ರಿ, ಒಂದೇ ಮಾಡಿದೀವಪ್ಪ ಅಂತಂದ್ರ ಇವಾಗ ನಮ್ಗ ಆದಾಯ ಅನ್ಸಲ್ಲ. ಹೌದ್ರ, ಅಥವಾ ಈ ಸದ್ದ ನಮಗೆ ಇಷ್ಟ ಹಾಕಳಿದಾವ. ನಾನು ಏನಿಲ್ಲಪ್ಪ ಅಂದ್ರೆ ಒಂದ್ ಟೈಮಿಗೆ 40 ಲೀಟ್ರ್ ಕೊಡ್ತೀನಿ. ಒಂದ್ ಟೈಮಿಗೆ 40 ಲೀಟ್ರ್ ಕೊಡ್ತೀನಿ? 40 ಲೀಟ್ರ್ ಕೊಡ್ತೀನಿ. 40 ಲೀಟ್ರ್ ಕೊಟ್ಟಿನಪ್ಪ ಅಂದ್ರ ಬೆಳಿಗ್ಗೆ ಜಾಸ್ತಿನೇ ಕೊಡ್ತೇನ್ರಿ, ಸಂಜೆ ಮಾಡಿ 40 ಲೀಟ್ರ್ ಕೊಡ್ತೀನಿ. ಓಹೋ, ಹಿಂಗಾಗಿ ನಮ್ಗ ಒಂದ್ರಾಗ ಒಂದೇ ಎವರೇಜ್ ಆಗ್ಬಿಡುತ್ತೆ. ಎವರೇಜ್ ಆಗ್ತದೆ, ಎವರೇಜ್ ಆಗ್ಬಿಡುತ್ತೆ. ಅಂದ್ರೆ ಹಂಗಲ್ರಿ ಸರ್, ಈಗ ಪರವಾಗಿಲ್ಲ, ನೀವು ಒಂದು 40 ಲೀಟ್ರ್ ಕೊಡ್ತೀರಿ, ಸಾಯಂಕಾಲ ಒಂದು 40 ಕೊಡ್ತೀರಾ? ಸಾಯಂಕಾಲ 40 ಕೊಡ್ತೀವಿ, ಬೆಳಿಗ್ಗೆ ಒಂದ್ 50 ಲೀಟ್ರ್ ಆಗತ್ತೆ. ಮುಂಜಾನೆ ಸ್ವಲ್ಪ ಜಾಸ್ತಿ ಜಾಸ್ತಿ ಬರ್ತಾವೆ. ಪರವಾಗಿಲ್ಲ ಸರ್, ಈಗ ಸಪೋಸ್ ಈಗ 40 ಲೀಟ್ರ್ ಕೊಡ್ತೀರಿ, ಅಮೌಂಟ್ ಎಷ್ಟು ಆಗುತ್ತೆ ಸರ್ ಒಂದ್ ತಿಂಗಳಿಗೆ? ಒಂದ್ ತಿಂಗಳಿಗೆ ನೋಡ್ರಿ, ಒಂದ್ ಆಕಳ ಮಿನಿಮಮ್ ಅಂತಂದ್ರೆ 300 ಲೀಟ್ರ್ ಆಗತ್ತೆ ರೀ. ಹೆಂಗ್ರಿ? ಹಾಲ್ರಿ, ಒಂದ್ ತಿಂಗಳ ರೀ. ಒಂದ್ ತಿಂಗಳ 300 ಲೀಟ್ರ್? 300 ಲೀಟ್ರ್ ಆಗತ್ತೆ. ಹಾ ರೈಟ್ ರೀ. ನಮ್ದು ಬುಳಾದ್ರೆ 32 ರೂಪಾಯಿ. 32 ರೂಪಾಯಿ ಮತ್ತೆ ಸಬ್ಸಿಡಿ ಹಿಡಿದ್ಬಿಡೋದ್ರಿ? 32 ರೂಪಾಯಿ ಅಂತಂದ್ರೆ 30 ಅಂದ್ರೆ 37 ರೂಪಾಯಿ ಆಗತ್ತೆ ರೀ. 32 ಕರೇನ್ರಿ? ಎಷ್ಟು? 11,000 ಆಗತ್ತೆ. ಎಷ್ಟ್ರಿ? 11,100 ಆಗತ್ತೆ. ಒಂದ್ ತಿಂಗಳಿಗೆ ರೀ? ಒಂದು ಒಂದು ಒಂದ್ ಆಕಳ ಒಂದ್ ಆಕಳ ಒಂದ್ ಆಕಳಕ್ಕ 11,000 ಆಗತ್ತೆ. ಸೊ 11,000 ಅಂದ್ರೆ ಒಂದ್ ತಿಂಗಳಿಗೆ ಒಂದ್ ಆಕಳ 300 ಲೀಟ್ರ್ ಕೊಡ್ತೀರಿ? ಹಾ ರೀ. 300 ಲೀಟ್ರ್ ಅಂದ್ರೆ ಎಲ್ಲಷ್ಟು ಸೇಮ್ ಕೊಡಲ್ರಿ? ಇಲ್ರಿಪ್ಪ, ಒಂದ್ ಆಕಳ ಡೇರೇಜ್ ಮಾಡಿ. ಈಗ 11,000 ಕೊಟ್ಟರೆ ಸರ್ ಫೀಡ್ಕಂತ ಎಷ್ಟು ಹೋಗೋದ್ರಿ? ಫೀಡ್ಕಂತ ನೋಡ್ರಿ, ಒಂದ್ ತಿಂಗಳಿಗೆ 1 ಚೀಲ ಚುನ್ನಿ ಹೋಗುತ್ತಾ? ಹ್ಞೂ ರೀ.
ಒಂದ್ ಅಥವಾ ಎರಡ್ ಕ್ವಿಂಟಲ್ ನಾವ್ ಬೇರೆ ಫುಡ್ ಹಾಕ್ತಿವಿ. ಅದ ಒಂದ್ ಹೆಚ್ಚು ಕಮ್ಮಿ ಅಂತಂದ್ರ ಒಂದ್ 4,000 ರೂಪಾಯಿ. 4,000 ಬರ್ತೀರಿ ಅಂದ್ರೆ ಟೋಟಲ್ ಆಗಿ 11,000 ರೂಪಾಯಿ. 4,000 ರೂಪಾಯಿ ನೀವು ಫೀಡ್ಗೆ ಅಂತಾನೆ ಹೇಳ್ತೀರಿ ಅಂದಂಗೆ ಆಯ್ತು ರೀ. ಅಂದ್ರೆ ಟೋಟಲ್ ಆಗಿ ಅಂದ್ರೆ 7,000 ರೂಪಾಯಿ ಉಳಿತ್ರಿ. ಅಂದ್ರೆ 4,000 ರೂಪಾಯಿ ಅದು ಕೊಡ್ತೀರಿ, ಒಂದ್ 7,000 ರೂಪಾಯಿ ನೀವು ತಗೊಂತೀರಿ, ಪರವಾಗಿಲ್ಲ. ಅಂದ್ರೆ ಈ ಫೀಡ್ ಅಂತ್ರಿ ಇಡ್ಲೇಬೇಕು, ಇಡ್ಲಿಕ್ಕೆ ಅಂದ್ರೆ ವೀಕ್ನೆಸ್ ಆಗ್ತಾವ ಅಂತ ಹೇಳಾಗತ್ತೆ. ಕಂಪಲ್ಸರಿ ಫೀಡ್ ಹಾಕ್ಲೇಬೇಕು ನಾವು, ಹಾಕ್ಲೇಬೇಕು. ಈಗ ಸೊ ಎಷ್ಟು ವರ್ಷ ಆಯ್ತು ಸರ್ ಇವೆಲ್ಲ ಇವೆಲ್ಲ ಮಾಡ? 19ರಲ್ಲಿದ್ದಾನೆ ಆಕಳ ತಗೊಂಬಂದ್ರಿ. ಆದ್ರೆ ಹ್ಞೂ ರೀ, ಇವು 3 ಆಕಳ ತಗೊಂಬಂದಿದ್ದೆ ಸ್ಟಾರ್ಟಿಂಗ್ ಮಾಡ್ರಿ. ಇದು ಒಂದ್ರಿ, ಇದ್ರ ಜೊತೆ ಇದ್ದು ನಾನು 2 ಫೇಲ್ ಆಗ್ಯಾವ ರೀ. ಫೇಲ್ ಅವು ಫೇಲ್ ಅದೇನು ಫೇಲ್ ಆಗ್ಯಾವ? ಇದು ಒಂದೇ ಹೋದ್ರ. ಈಗ ಅದೇನು ಫೇಲ್ ಆಗಿದ್ದ ಅದೇ ಹೆಂಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಅದ್ರ ಬಗ್ಗೆ ರೀ, ನನ್ನ ಬಗ್ಗೆ ನಾನು ಆಕಳ ತರಬೇತಿನಾಗ ನನಗೆ ಮಾಹಿತಿ ಇದ್ದಿದ್ದಿಲ್ಲ ಸ್ಟಾರ್ಟಿಂಗ್ನಾಗ. ಸ್ಟಾರ್ಟಿಂಗ್ ಇದು ಒಂದು ಅವೆರಡು ಸತ್ ಫೇಲ್ ಅದು ಎರಡು ತಂದಿದ್ದೀರಿ. 3 ತಂದಿದ್ದೀವಿ ರೀ. 3 ತಂದ್ರಿ. 3 ತಂದ್ರಾಗ ನನಗೆ ಫಸ್ಟ್ ಆಕಳಗಳು ಯಾವ ತಗೋಬೇಕು ಯಾವ ಬಿಡ್ಬೇಕು ಅನ್ನೋದು ಗೊತ್ತಿಲ್ಲ. ಕ್ಲಾರಿಟಿ ನೀಡಿದ್ರೆ ಗೊತ್ತಿಲ್ಲ. ಆಕಳ ಒಟ್ಟ ಕೊಟ್ಟು ತರ್ಬೇಕು ರೀ, ತರ್ಬೇಕು. ಅಂದ್ರ ನನಗ ಜೋಗಾಂಡ್ ಬಾಯ್ ಶಾಣಪ್ಪಣ್ಣರ್ ಅಂತ ಇದಾರಲ್ರಿ, ಅವ್ರು ನಾವು ಹೋಗಿದ್ವಿ. ಅಂದ್ರೆ ಅವ್ ಆಕಳ ನಮ್ ಬೆಲ್ಲಿ ವಾತಾವರಣ, ಅವು ನಮ್ ಮೇವು ತಿಂದಿಲ್ಲ, ನಮ್ ಬೆಲ್ಲಿ ನೀರು ಕುಡ್ದಿಲ್ಲ, ನಮ್ ಬೆಲ್ಲಿ ಫುಡ್ ತಿಂದಿಲ್ಲ. ಅವ 2 ಆಕಳ, ಇದು ಒಂದೇ ತಿನ್ನಕೈತು. ಅವು ಒಂದು ಬಾಳ ಅಂದ್ರ ಒಂದು 2 ವಾರ ಇದ್ವು ಅಷ್ಟೇ, ಒಂದ್ 15-20 ದಿನ ಇದ್ವು. ಆ ನಂತರ ಸತ್ತು ಬಿಟ್ಟವ್ರು. ಆಮೇಲೆ ಏನು ಕ್ಲೈಮ್ ಗೀಮ್ ಇನ್ಸೂರೆನ್ಸ್ ಅವ್ಕೆ ಏನು ನನ್ಗೆ ಏನು ಗೊತ್ತಿಲ್ಲ. ಅವು ಆ ಸ್ಟಾರ್ಟಿಂಗ್ ಏನು ಗೊತ್ತಿಲ್ಲ, ನೀವು ಏನು ಮಾಡಿಸಿನ ನಾರ್ಮಲಾಗಿ ಮಾಡಿಬಿಟ್ರಿ. ಹ್ಞೂ ಅಷ್ಟೇ, ಏನು ತಿಂದಿಲ್ಲ ಅವು ಹೆಚ್ಚಪ್ಪ ರೀ. ಅವು ಹೆಚ್ಚಪ್ಪು ಹೆಚ್ಚಪ್ಪು ಎಷ್ಟು ಕೊಡ್ತೀನಿ ಸರ್ ಅವ್ಕೆ? ಅವ್ಕೆ ನಾವು ಒಟ್ಟಿನಲ್ಲಿ ಎಲ್ಲ 2 ಆಕಳು ತರಬೇಕಂದ್ರೆ 7 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆ. 3 ಆಕಳು ತರಬೇಕಂದ್ರೆ 3 ಲಕ್ಷ 3 ಆಕಳು ತರಬೇಕಂದ್ರೆ 7 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆ ಫಸ್ಟ್ ಟೈಮ್. ಅಂದ್ರೆ 70,000 ಕೊಡ್ರಿ. ಹಾ ಆ ಟೈಮ್ದಾಗ ಅವಾಗ ನನ್ಗೆ ಏನ ಗೊತ್ತಿಲ್ರಿ, ಅದೇ ಆಕಳ ಮಾಡಬೇಕು ಇದೇ ಆಕಳ ಮಾಡಬೇಕು ಇದನ್ನೇ ಹಿಂಗ್ ಬರ್ತ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಶಾಣ ಸರ್ ಕರ್ಕೊಂಡು ಹೋಗ್ರೆ ಎಲ್ಲ ಗೈಡ್ ಮಾಡಿದ್ರೆ ಮಾಡ್ಯಾರ್ರಿ. ಆದ್ರೆ ನಾವು ಅವು ಇಲ್ಲಿ ಬಂದು ನಮ್ಗೆ ಸೆಟ್ ಆಗಿಲ್ಲ. ಅವು ಸೆಟ್ ಎಲ್ಲ ನಿಮ್ಗೆ ಆ ಟೈಮ್ದಾಗ ಪಟ್ಟಂತ ಮೇಂಟೈನ್ ಮಾಡ್ಬೇಕಂತ ಮೇಂಟೈನ್ ಮಾಡ್ಬೇಕಂತ ಏನಕ್ಕೇನು ಎಲ್ಲ ಮೇಂಟೈನ್ ಮಾಡಿವೆ, ಒಟ್ಟು ತಿನ್ನಕ್ತಾ ಇರಲ್ರಿ. ಯಾವುದೇ ಅಲ್ಲಿ ಫುಡ್ ಇರ್ಲಿ ಏನೇ ಮಾಡ್ಲಿ ಒಟ್ಟ ತಿಂದಿಲ್ಲ. ಅವ್ರು ಏನ್ ತಿನ್ಸಿದ್ರು ಏನ್ ಬಿಟ್ಟಿರೋ ಗೊತ್ತಿಲ್ಲ. ಆ ಟೈಮ್ನಾಗ ನಂಗೆ ಲಾಸ್ ಆಯ್ತು ರೀ. ಲಾಸ್ ಆಗ ನಾನು ಏನ್ ಮಾಡಿದೇನ್ರಿ, ಮತ್ತೆ ನಾನು ಸಿನ್ನೂರ್ಗ ಹೋದೆ. ನಾನು ಮತ್ತೆ ಸಿನ್ನೂರ್ಗ ಹೋದೆ, ಸಿನ್ನೂರ್ಗ ಹೋಗಿ ಮತ್ತೆ 2 ಆಕಳು ತಗೊಂಬಂದೆ. ಇಲ್ಲಿ ಸಾಯಕತ್ತ ಅಂದ್ರೆ ನಾ ಸಿನ್ನೂರ್ಗ ಹೋದೆ, ಸಿನ್ನೂರ್ಗ ಹೋಗಿ ಮತ್ತೆ ನಾನು 2 ಆಕಳು ತಗೊಂಬ ಮತ್ತೆ ತಂದ್ರಿ. ಮತ್ತೆ ತಗೊಂಡಿಲ್ಲ. ಹಾ, ಅವು ಇನ್ನ ಇಲ್ಲ ನೆಲದಾಗ, ಇನ್ನ ಮನೆಯಲ್ಲೇ ಸಾಯಕತ್ತ ಅನ್ನೋದ. ನಾವು ಬೇರೆ ಕಡೆ ಹೋಗಿ ತಗೊಂಬಂದ್ಗೆ ನಾನ್ ಮತ್ತೆ ನಮ್ಮ ಮನೆ ಫೋನ್ ಹಚ್ಚಿದ್ರೆ ಆಕಳ ಹಿಂಗಾಯ್ತು, ಆದ್ರೆ ಹೋಗಿ ನೋಡ ನಮ್ಮ ಮತ್ತೆ ಹೋಗಿ ತಗೊಂಬಂದಿಂದ ಮತ್ತೆ ಹಂಗೆ ಒಂದು ಬಂದು ಆ ಟೈಮ್ದಾಗ ನಿಮ್ಗೆ ಕ್ಲಿಕ್ ಆಯ್ತು ರೀ. ಅದ ಟೈಮ್ದಾಗ ಮತ್ತೆ ಅವ್ರು ಸ್ಯಾಟಿಸ್ಫೈಡ್ ಆದ್ರು ಮತ್ತೆ ಅದ್ರ ಬಗ್ಗೆ ಹಂಗೆ ಬಿಡಬಾರ್ದು ಇದನ್ನ ನೋಡ್ಬೇಕು ಅಂತ ಹೇಳಿರಿ. ಹಂಗೆ ಕಂಟಿನ್ಯೂ ಮಾಡಾಕತ್ತಿದ್ದೆ ನಾವು, ಕಂಟಿನ್ಯೂ ಮಾಡ್ಕೊಂತ ಹೋದ್ರಿ. ಈಗೆಲ್ಲ ಇಲ್ಲಿ ಇವೇನು ಕೊಂಡ್ಕೊಂಡು ಏನ್ರಿ, ಇವೆಲ್ಲ ಮರಿಯಿಂದ ಮರಿ ಆದ್ರಿ. ಇದ್ರ ಮಗಳ್ರಿ, ಅದ್ರಿ ಇದ್ರ ಮಗಳ, ಇದನ್ನ ಅದ್ರ ಮಗಳ್ರಿ, ಇದನ್ನ ಅದ್ರ ಮಗಳ್ರಿ, ಇದ್ರ ಮತ್ತೆ ಇನ್ನೊಂದ್ ಅದ್ ಬಿಳಕರ ಅದ್ರ ಇದ್ರ ಮಗಳ್, ಇದ್ರ ಮಗಳ್. ಇವ್ ಏನೈತ್ರಿ, ಇದ ಒಂದ್ ತಗೊಂಬಂದಿದ್ದಾರೆ, ಅದನ್ನ ತಗೊಂಬಂದಿದ್ದ, ಅದನ್ನ ತಗೊಂಬಂದ್ರೆ ಇದು ಅಂದ್ರ ತಗೊಂಬಂದು ಒಂದ್ 5 ವರ್ಷ ಹಾಕೊಂತ್ರಿ. 5 ವರ್ಷ ರೀ. ಹಂಗೆ ನಾನು ಬೇಡದು ಕೊಟ್ಟಿನ್ರಿ ಇದ್ರೊಳಗಿನ ಕೊಡೋದು ತಗೊಳೋದು ಎಕ್ಸ್ಚೇಂಜ್ ಮಾಡೋದು ಎಕ್ಸ್ಪೋರ್ಟ್. ತಗೊಂಬಂದು ಒಂದ್ ಸ್ವಿಜನ್ ಹಾಲು ಹಿಂಡ್ರಿ, ಅದ್ ನನ್ ಸರಿಗೆ ಅನ್ಸಿಲ್ಲ ಅಂತಂದ್ರ ಅದನ್ನ ಕೊಟ್ಟಿನ್ರಿ. ಆಕ ಅಂದ್ರೆ ಅದು ನಿಮ್ಗೆ ಸ್ಯಾಟಿಸ್ಫೈಡ್ ಹಾಲಾಗಿ ನನಗ ಹಾಲಿಂದ ಅಥವಾ ನಮ್ಗೆ ಏನ್ರ ನಮ್ಗೆ ಇಳುವರಿ ಸ್ವಲ್ಪ ಕಮ್ಮಿ ಬಂತು ಹಂಗ ಹಿಂಗಂದ್ರೆ ನಾನು ಅವ್ರನ್ನ ಕೊಟ್ಟು ಈ ನಮ್ಗೆ ಇರೋಂತ ಒಳ್ಳೆ ಆಕಳಗಳು ಇಟ್ಕೊಂಡ್ರಿ. ನಿಮ್ಗೆ ಏನ್ ಕರೆಕ್ಟ್ ಹಾಲು ಕೊಡಂತ ಅಲ್ಲ ಸರ್. ಏನಪ್ಪಾ ಅಂತಂದ್ರೆ ಈಗ ಸಪೋಸ್ ಆಗಿ ಒಂದ್ 10,000 ಇದ್ರೆ ಒಂದ್ ಆಕಳ ಇನ್ಕಮ್ ಬರ್ತಂದ್ರೆ ಒಂದ್ 6,000 ನಮಗ್ ಇರ್ತದೆ. ಒಂದ್ 4,000 ರೂಪಾಯಿ ಅದಕ್ಕೆ ಕೊಡ್ಬೇಕು ರೀ. ಕಂಪಲ್ಸರಿ ಕೊಡ್ಲೇಬೇಕು. ಆ ಕೊಡ್ಲಕಂದ್ರೆ ಅದು ಯಾಕಂದ್ರೆ ಈ ಸದ್ದ ನೋಡ್ರಿ, ಇವಾಗ ನಾವು ಬರೀ ಹಾಲು ಹಿಂಡಿದೀವಿ ಅಂದ್ರೆ ಆಕಳ ಏನು ಉಳಿಯಲ್ಲ. ಹೌದ್ರಿ, ನೆಕ್ಸ್ಟ್ ನಮ್ಗೆ ಹಾಲು ಕೊಡಲ್ಲ, ಕೊಡಲ್ರಿ. ಹಿಂಗಿರುತ್ತೆ. ಈಗ ಇಲ್ಲಿ ಊರಲ್ಲಿ ನೀವ್ ಒಬ್ಬರು ಇದ್ರಲ್ರಿ, ಇದಕ್ಕೆ ಏನ್ ಸಮಸ್ಯೆ ರೀ? ಯಾಕೆ ರೈತರು ಮಾಡಲ್ಲ ಅದ್ರ ಬಗ್ಗೆ? ರೈತರು ನೋಡ್ರಿ ಫಸ್ಟ್ ಅಂದ್ರೆ ಇದಕ್ಕ ಮಾಡೋ ಕೆಲ್ಸ ನಾವು ಮಾಡ್ಬೇಕು ಕಂಪಲ್ಸರಿ. ಹೌದ್ರಿ, ಹೌದ್ರಿ. ಇವತ್ ಲಾಸ್ ಆಗ್ಯದ ಅದ ಅಂತಂದ್ರ ಬಿಟ್ಟಿಪ್ಪ ಅಂದ್ರೆ ಸಮಸ್ಯೆ ಆಗುತ್ತೆ, ಊರ್ ಸಮಸ್ಯೆ ಆಗುತ್ತೆ ರೀ. ಹಾ, ಇವತ್ ನಾವು ಏನೇ ಮಾಡಬೇಕಪ್ಪ ಅಂತ ಒಟ್ಟಿನಲ್ಲಿ ಅದೊಂದ್ ಇರ್ಬೇಕ್ರಿ. ಒಟ್ ಮಾಡ್ತೀನಿ ಅಂದ್ರೆ ತಿಂಡಿ ಇರ್ಬೇಕು ಅಂದ್ರನೇ ಆಗತ್ತ. ಇವತ್ ನಮ್ ಲಾಸ್ ಆಗ್ಯಾವ ಅಂತ ಹೇಳಿ ಬಿಟ್ಟು ಅಂದ್ರೆ ಲಾಸ್ ಇರೋದು. ಲಾಸ್ ಆಗ ನೀವು ಬಿಟ್ಟಿದ್ರೆ ಲಾಸ್ ಹತ್ತದ ಅದೇ ಡೈರಿಯಪ್ಪ ಅದನ್ನೇ ಹಾಕಿ ಮಾಡ್ಬಾರ್ದಪ್ಪ ಅಂತ ಬಿಟ್ಟು ಬಿಡ್ತಿದ್ವಿ. ನಾನು ಲಾಸ್ ಆದ್ರೆ ಅಲ್ಲ ಅಂತ ಹಂಗೆ ಮಾಡ್ಕೊಂತ ಬಂದೇನ್ರಿ. ನನ್ಗೆ ಈಗ ಮಾತ್ರ ಚಲೋ ಅನಿಸ್ತದೆ. ಈಗ ಸಪೋಸ್ ಈಗ 1, 2, 3, 4, 5, 6, 7, 8 ಅವಲ್ರಿ. ಈಗ ಇದೇ ನಿಮ್ಗೆ ಏನ್ ಬಹಳ ಕಷ್ಟ ಅಂತ ಅನ್ಸಲ್ರಿ? ಏನಿಲ್ರಿ ಸದ್, ನಾನು ಒಬ್ಬನೇ ಹೆಂಡ್ ಹೋಗ್ರಿ. ನಮ್ ತಮ್ಮರೊಬ್ರು ನಮ್ಗೆ ಹೆಲ್ಪ್ ಆಗ್ತಾರ್ರೆ. ಅವ್ರು ಹೊಲ ಇಲ್ಲ ನೋಡ್ಕೊಂಡು ಸದ್ಯ ಹೊಸ್ಪೇಟೆಗೆ ಹೋಗ್ಯಾರ.
ಅದಕ್ಕಿಂತ ಈಗ ನಾನು ಇಷ್ಟೇ ಹಾಲಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ ರೀ ಮೋಸ್ಟ್ ನಮ್ಗೆ ಸಂಬಂಧ ವೇಟಿಂಗ್ ರೀ ಏನಂದ್ರೆ ಈಗ ಸಪೋಸ್ ಅದಷ್ಟು 9 liter ಕೊಡ್ತೇನೆ ರೀ ಲೀಟರ್ ಹಾಲು ಕೊಡುತ್ತೆ ಅದನ್ನ ಸೇಮ್ ರೀ ಸ್ವಲ್ಪ ಕೆಚ್ಚಲವ ಬಂದಿತ್ತು ಅದಕ್ಕೆ ಹ್ಞೂ ರೀ ಸ್ವಲ್ಪ ಗಾಯ ಆಗಿ ಅದನ್ನ ಬುಡಕ್ಕೆ ಆಗ್ಯದಲ್ರಿ ಹ್ಞೂ ಮತ್ತೆ ಅದು ಕೆಚ್ಚಲಬಾವ್ ಅಂದ್ರೆ ಇದಕ್ಕೆ ಒಂದ್ ಮೇನ್ ರೀ ಕೆಚ್ಚಲಬಾವ್ ಆಕಳಿಗೆ ಬರಲೇಬಾರ್ದು ಬಂತಂದ್ರೆ ಅದು ಆಕಳನೇ ಅದೊಂದು ಸೀಸನ್ ಆಕಳ ಹೋಯ್ತ್ರಿ ಇಲ್ಲ ಒಂದ್ ಮಲಿನ ಹೋಗ್ಬಹುದು ಮಲಿನ ಹೋಗ್ತದ್ರಿ ಮಲಿನ ಹೋಗ್ಬಹುದು ಈಗ ಸರ್ ಇದೆಷ್ಟು ಅಲ್ಲಿ ಏನ್ ಲೀಟರ್ ಕೊಡ್ತೀರಿ ಈಗ ಸದ್ಯ ಇದು ಫಸ್ಟ್ 7 liter ಕೊಟ್ಟದ್ರಿ ಇವಾಗ 18 ರೀ ಇದನ್ನ ಹ್ಞೂ ಈಗ ಒಂದ್ 4 liter ಕೊಡ್ತೀವಿ ಸರ್ ಇದೆಷ್ಟು ಲೀಟರ್ ಕೊಡ್ತೀರಿ ಈ ಸದ್ ಇದನ್ನ್ರಿ ಈ ಮೊದಲ 9 liter ಇಟ್ಟಿದ್ರಿ ಹ್ಞೂ ಈ ಸದ್ ಏನಿಲ್ಲ ಅಂದ್ರೆ ಒಂದು 7 liter ಅಷ್ಟ ರೀ ಸರ್ ಒಂದ್ ಟೈಮ್ 7 liter 5 liter ಕೊಡ್ತೀರಿ ಆದ್ರೆ ಈ ಸದ್ ಇದು ಮೊನ್ನೆ ತಿಂಗಳಾಯ್ತ್ರಿ ಕರ ಕೊಟ್ರೆ ಕರ ಕೊಟ್ಟು ಒಂದ್ ತಿಂಗಳ ಏನ್ರಿ 6 liter ಬರ್ತೀರಿ ಇದು 6 liter ಒಂದ್ ಟೈಮ್ 6 liter ಒಂದ್ ಟೈಮ್ಗೆ 6 liter ಬರ್ತೀರಿ 6 liter ಅದ ಸರ್ ಈ ಸದ್ ಇದು ಬಹಳ ದಿನ ಆಯ್ತ್ರಿ ಕರ ಕೊಟ್ಟು ಈಗ 18 ಅದ ಇದನ್ರಿ ಈ ಸದ್ ಏನಿಲ್ಲ ಅಂದ್ರೆ ಒಂದ್ 5 liter ಹಂಗ ಬರಕತ್ತದ ಮಿನಿಮಮ್ 5 liter ಎವರೇಜ್ ಐದ್ ಲೀಟರ್ ಬರ್ತದೆ ಇದೇನ್ರಿ ಹಾಲು ಹಂಗೇನು ಟೈಮ್ ಆಗ್ಯದ ಓ ಟೈಮ್ ಆದ್ರಲ್ಲ ಅಂದ್ರೆ ಅದು ಒಂದ್ ಆಕಳಿದ್ರಿ ಬೇರೆ ಆಕಳಿಗೆ ಏನಿಲ್ಲ ಆಕಡಿದ್ರಿ ಅದು ಈಗ ಒಂದ್ 3 ತಿಂಗಳಾಯ್ತ್ರಿ ಈ ಸದ್ ಒಂದ್ 7 liter ಬರ್ತ್ರಿ ಅದು ಈಗ ಒನ್ ಟೈಮ್ ಒಂದ್ 7 liter 7 liter ಬರ್ತದೆ